ಈಗಾಗಲೇ ನಮ್ಮ ಡಿ ಸಿ ಸಿ ಕಾಂಗ್ರೆಸ್ನಿಂದ ಲಾಸ್ಟ್ ಟೈಮು ಕೌನ್ಸಿಲರ್ ಎಲೆಕ್ಷನ್ಗೂ ಎಲ್ಲ ವೀಕ್ಷಕನಾಗಿ ನಾನು ಕೆಲಸ ಮಾಡಿದ್ದೀನಿ ಸುಮಾರು ವರ್ಷಗಳ ಕಾಲ ಜಯಮಾಲ ಕ್ಷೇತ್ರದಲ್ಲೇನು ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ವಾತಾವರಣ ಏನು ಯಾವ ರೀತಿ ಇದೆ ಏನು ಪಾರ್ಟಿ ಪಕ್ಷ ಸಂಘಟನೆ ಯಾವ ತೀರ್ ಮಾಡಬೇಕು ಮಾಡಿದ್ದಾರೆ ವಾರ್ಡ್ ಪ್ರೆಸಿಡೆಂಟ್ಗಳು ಏನು ಕೆಲಸ ಮಾಡಿದ್ದಾರೆ ಎಷ್ಟು ಮೆಂಬರ್ಶಿಪ್ ಮಾಡಿದ್ದಾರೆ ಅದೆಲ್ಲ ಪ್ರತಿಯೊಂದನ್ನು ಅನಲೈಸಿಂಗ್ ಮಾಡಿ ವಾರ್ಡ್ ವೈಸು ಬ್ಲ್ಯಾಕ್ ವೈಸು ಎಲ್ಲರಿಗೂ ನೋಡಿ ಕಾಂಗ್ರೆಸ್ ವೋಟರ್ಸು ಪಕ್ಕ ನಮ್ಮ ಜಯಮಾಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಅದರಲ್ಲಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಇದರಿಂದ ಇದಾಗ್ತಾ ಇದೆ ಈಗ ನಾವು ಆಲ್ರೆಡಿ ಇದೆಲ್ಲ ರಿಪೋರ್ಟೆಲ್ಲ ಮಾಡಿ ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ಗೂ ಕೊಟ್ಟಿದ್ದೀವಿ ಇದನ್ನು ಮುಂದಿನ ಆದ್ಯತೆಗಳನ್ನ ಏನು ಅಂತ ಹೇಳಿದ್ರೆ ನಮ್ಮ ಡಿಸ್ಟಿಕ್ ಕೆ ಪಿ ಸಿ ಸಿ ವತಿಯಿಂದ ಅವ್ರು ಯಾವ ರೀತಿ ತೀರ್ಮಾನ ತಗೋತಾರೋ ಅದು ನಾವು ಈಗಾಗಲೇ ವೀಕ್ಷಣೆ ಮಾಡಿ ಎಲ್ಲರಿಗೂ ರಿಪೋರ್ಟ್ ಕೊಟ್ಟಿದ್ವಿ ಮುಂದಕ್ಕೆ ನಾವು ಅದನ್ನು ಯಾವ ರೀತಿ ಗಣನೆಗೆ ತಗೋತಾರೆ ಕೆ ಪ್ ಸಿ ಸಿ ಅವರು ಅದ್ರ ಬಗ್ಗೆ ಮುಂದೆ ಏನಿದೆ ಅದನ್ನು ನಾವು ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂತೇಳಿ ಈಗಾಗಲೇ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿ ಹ್ಞೂ ಅಭ್ಯರ್ಥಿ ಯಾಕೆ ವಿಚಾರದಲ್ಲಿ ಆಗಿದೆ ಹೌದು ಬಗ್ಗೆ ಹೇಳ್ತೀರಾ ಈಗಾಗಲೇ ಗೊಂದಲ ಆಗಿದೆ ಅದಕ್ಕೆಲ್ಲ ಸಮೀಕ್ಷೆ ಮಾಡಿ ಈಗ ಎಲ್ಲ ನಾವು ಚಾನ್ಸ್ಲರಿ ಹೋಟ್ಲಲ್ಲಿ ಎಲ್ಲ ಕೂತ್ಕೊಂಡು ಯಾರ್ಯಾರು ಇದ್ದಾರೆ ಯಾರು ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಇದಕ್ಕೆ ಯಾರು ಕೊಡಬೇಕು ಬಿಡಬೇಕು ಅನ್ನೋದನ್ನು ಕೆ ಪಿ ಸಿ ಅವರು ನಮ್ಮ ಇದಕ್ಕೆ ಬಿಟ್ಟಿದ್ದು ಕರ್ನಾಟಕ ಕೆ ಸಿ ಸಿ ಅದಿಗೆ ಎ ಸಿ ಸಿಗೆ ಪ್ಲಸ್ ಕೆ ಸಿ ಸಿಯವ್ರಿಗೆ ಬಿಟ್ಟಿರೋದು ಅವ್ರು ಯಾವ ರೀತಿ ತೀರ್ಮಾನ ತೊಗೋತಾರೋ ಅದ್ರ ಬಗ್ಗೆ ನಾವು ಪಾರ್ಟಿ ಬಗ್ಗೆ ನಾವು ಅದನ್ನು ತೀರ್ಮಾನ ತೊಗೊಳಕ್ಕೆ ಇಷ್ಟಪಡ್ತೀವಿ ಈಗ ತಾವು ವೀಕ್ಷಕರಾಗಿ ಕ್ಷೇತ್ರದಲ್ಲಿ ಈಗಾಗಲೇ ಎಷ್ಟು ಸಭೆಗಳು ನಡೆಸಿ ಅಭಿಪ್ರಾಯ ಈಗಾಗಲೇ ಸುಮಾರು ಸಭೆಗಳನ್ನೆಲ್ಲ ನಡೆಸಿದೀವಿ ವಾರ್ಡ್ ವೈಸು ನಡೆಸಿದೀವಿ ವಾರ್ಡ್ ವೈಸು ಎಲ್ಲ ಬೂತ್ ವೈಸು ಎಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ವಿ ಈಗ ಇನ್ನು ಮುಂದಕ್ಕೂ ಯಾವ ರೀತಿ ಮಾಡ್ಕೋಬೇಕು ಮುಂದೆ ಎಲ್ಲ ಮಾಡಿ ಇಟ್ಟಿದ್ದೀವಿ ಈಗ ನೆಕ್ಸ್ಟು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ನಮ್ಮ ಡಿಸಿ ಡಿಸ್ಟಿಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವ ರೀತಿ ನಮಗೆ ಗೈಡ್ಲೈನ್ಸ್ ಮಾಡ್ತಾರೆ ಆ ರೀತಿ ನಾವು ಮುಂದುವರಿಯೋಕೆ ಇದು ಮಾಡ್ತೀವಿ ಸರ್ ತಾವು ನಡೆಸಿದಂಥ ಸಭೆಗಳಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಯಾರ ಹೆಸರು ಕೇಳಿ ಬಂತು ಆ ಸಂದರ್ಭದಲ್ಲಿ ಹೆಚ್ಚೆಚ್ಚು ಹೆಚ್ಚು ನಮ್ಮ ಹಳಬರು ರೇವಣ್ಣವ್ರು ಇದ್ದಾರೆ ಈಗ ಹೊಸದಾಗಿ ನಮ್ಮ ಸುರೇಶ್ ಅವ್ರು ಬಂದಿದ್ದಾರೆ ರೇಮನ್ ಖಾನ್ ಅವರು ಲಾಸ್ಟ್ ಟೈಮು ಸ್ಪರ್ಧಿಸ್ತಕ್ಕಂಥ ವ್ಯಕ್ತಿ ಅಲ್ಲಿ ಮೈನಾರಿಟೀಸು ಆ್ಯಂಡ್ ಎಸ್ ಸಿ ಎಸ್ ಟೀಸ್ ಆ್ಯಂಡ್ ಬ್ಲ್ಯಾಕ್ ವಾರ್ಡ್ಸ್ ಕಮ್ಯುನಿಟೀಸು ಕಾಂಗ್ರೆಸ್ ಓಟರ್ಸು ಪಕ್ಕ ಇದ್ದಾರೆ ಆದರೂ ನಾವು ಶ್ರಮ ಪಟ್ಟಾಗ ನಮ್ಮ ಕಾಂಗ್ರೆಸ್ಗೆ ಇದ್ದಾಗ ಇದು ಎಲ್ಲರೂ ಪ್ರತಿಯೊಬ್ಬರು ಕಾರ್ಯಕರ್ತರು ನಾವು ಯಾರು ನೇಮಕ ಮಾಡಿದ್ದೀವಿ ಬೂತ್ ವೈಸು ವಾರ್ಡ್ ವೈಸು ಎಲ್ಲ ಅವರೆಲ್ಲ ಸ ಶ್ರಮ ಪಟ್ಟರೆ ನಮ್ಮ ಕಾಂಗ್ರೆಸ್ ಗೆಲ್ಲದಲ್ಲಿ ನೂರಕ್ಕೆ ನೂರು ಸತ್ಯಾಂಶ ಇದೆ ಅಂತೇಳಿ ಹೇಳ್ತಾ ಸರ್ ವೀಕ್ಷಕರಂದ್ರೆ ತಮಗೆ ಭಾಳಷ್ಟು ಜವಾಬ್ದಾರಿ ಇರ್ತದೆ ಹೌದು ಯಾಕಂದರೆ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಮುಕ್ತವಾಗಿ ನೀವು ಭೇಟಿ ಭೇಟಿ ಸಂಗ್ರಹ ಮಾಡಿದರೆ ನಿಮ್ಮ ಪ್ರಕಾರ ಈ ಉಪಚುನಾವಣೆಗೆ ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ ನಿಮಗೆ ಅದನ್ನು ನಾವು ತೀರ್ಮಾನ ತೊಗೊಳಕಾಗಲ್ಲ ಏನಿದ್ರು ನಮ್ಮ ಅಧಿಕಾರ ವರ್ಗದವರು ಕೆ ಪ್ ಸಿ ಅವರು ಅಧ್ಯಕ್ಷರು ಮಾನ್ಯ ಸಿದ್ದರಾಮಯ್ಯನವರು ಅವರೆಲ್ಲ ತಗೊಂಡು ಅವರು ಯಾವ ರೀತಿ ಹೇಳ್ತಾರೋ ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಅಧ್ಯಕ್ಷ ಶೇಖರ್ ಜಿ ಅವರು ಇದ್ದಾರೆ ಅವರು ಎಲ್ಲರೂ ಸೇರಿ ತೀರ್ಮಾನ ತಗೊಂಡಾಗ ಪಾರ್ಟಿ ಈಗಾಗಲೇ ನಮ್ಮ ಆಗಿ ಜಾರ್ಜ್ ಅವರು ಇದ್ದಾರೆ ನಗರಾಭಿವೃದ್ಧಿ ಸಚಿವರು ಎಲ್ಲರೂ ಸೇರಿ ಅವರು ದೊಡ್ಡವರೆಲ್ಲ ತೀರ್ಮಾನ ಏನು ತೊಗೋತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಷ್ಟೇ ಸರ್ ತಾವೊಬ್ಬ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹೆಬ್ಬಾಳ ಕ್ಷೇತ್ರದ ವೀಕ್ಷಕರಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಏನನ್ನು ಹೇಳ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷ ಇದೆ ಇದು ಕಳೆದ ನೂರ ಮೂವತ್ತು ವರ್ಷಗಳ ಕಾಲ ನಾವು ಕಾಂಗ್ರೆಸ್ನ ಆಳ್ಕೊಂಬಂದಿರತಕ್ಕಂಥ ಪಕ್ಷ ಇದು ಇದು ಜನ ಜಾತ್ಯಾತೀತ ಪಕ್ಷ ಅಂದರೆ ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಪ್ರತಿಯೊಬ್ಬರಿಗೂ ಇದರಲ್ಲಿ ಗುರುತಿಸಿ ನಾವು ಎಲ್ಲ ಜಾತ್ಯತೆಗೆ ಹೊಂದಿಕೆ ಮಾಡೋವಂಥ ಇರಲ್ಲ ಇದನ್ನೆಲ್ಲರನ್ನು ಗುರುತಿಸಿ ಅವರು ನಮ್ಮ ಇವರು ಅಧಿಕಾರಿ ವರ್ಗದವರು ಅದನ್ನು ಅವ್ರಿಗೆ ಪರಿಗಣನೆಗೆ ತಗೊಂಡು ಅವ್ರಿಗೆ ಯಾವ್ಯಾವ ರೀತಿ ಇದು ಮಾಡಬೇಕು ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಸಾಧ್ಯ ಇವತ್ತಿನ ದಿವಸ ನಮ್ಮ ಮಹಿಳೆಗಳಿಗೆ ಇವತ್ತಿನ ದಿವಸ ಐವತ್ತು ಪರ್ಸೆಂಟ್ ಮಾಡಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಆಮೇಲೆ ನಮ್ಮ ಈ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿಯವರು ಇವತ್ತು ಮಾಡಿರ್ತಕ್ಕಂಥ ಬುನಾದಿಗೆ ಇವತ್ತು ನಮ್ಮ ಪ್ರತಿಯೊಬ್ಬರ ಕೈಲೂ ಸೆಲ್ಲಿರಬೇಕು ಈ ಮಾಧ್ಯಮಗಳಿರಬೇಕು ಅಂದರೆ ಇವತ್ತು ಸಾಫ್ಟ್ವೇರ್ ಬರ್ಬೇಕಾದ್ರೆ ಎಸ್ ಎಮ್ ಕೃಷ್ಣ ಮಾನ್ಯ ಎಸ್ ಎಂ ಕೃಷ್ಣ ಅವ್ರವರು ಎಸ್ ಎಂ ಕೃಷ್ಣರವರು ಇವಾಗ ಮಾಧ್ಯಮಗಳನ್ನ ಇದೆಲ್ಲ ಇದು ಮಾಡಿದಾಗ ಇವತ್ತಿನ ದಿನ ಇಷ್ಟು ಜನ ಬಂದು ಬೆಂಗಳೂರು ನೆಲೆಸೋಕ್ಕೆ ಸಾಧ್ಯ ಆಗಿದೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕೆಲಸನ ಯಾರೂ ಇದನ್ನು ಪರಿಗಣ ಇದು ಮಾಡಂಗಿಲ್ಲ ಆ ಥರ ಸ ಕಾಂಗ್ರೆಸ್ಸಲ್ಲಿ ನಿಮಗೆ ಗೊತ್ತಿದ್ದ ಎಲ್ಲರಿಗೂ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷ ಒಂದು ದೃಢ ನಿರ್ಧಾರ ತಗೊಂಡು ಕೆಲಸ ಮಾಡ್ತಾ ಇದೆ ಪ್ರತಿಯೊಂದು ಜಾತಿಯವಾದ ಜಾತ್ಯಾತೀತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ